2024 ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ರಾಜ್ಯದಲ್ಲಿ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಮುಕ್ತಾಯ ಆಗಿದೆ. ಕರ್ನಾಟಕದ 14 ಕ್ಷೇತ್ರಗಳಿಗೆ 358 ಅಭ್ಯರ್ಥಿಗಳು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಚುನಾವಣಾ ಅಖಾಡ ಈಗ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ಕಡೆ ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ನಿನ್ನೆ ಕೊನೆಯ ದಿನ ಆಗಿತ್ತು. ಕರ್ನಾಟಕದ 14 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುತ್ತೆ April 26. ಆ 14 ಕ್ಷೇತ್ರಗಳಿಗೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಸುಮಾರು 358 ನಾಮಪತ್ರ ಸಲ್ಲಿಕೆ ಆಗಿದೆ. ನಿನ್ನೆ ಕೊನೆಯ ದಿನ ಆಗಿತ್ತು. ನಿನ್ನೆ ಒಂದೇ ದಿನ 183 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದುವರೆಗೂ ಒಟ್ಟು 358 ಅಭ್ಯರ್ಥಿಗಳಿಂದ 492 ಉಮೇದುವಾರಿಕೆ ಸಲ್ಲಿಕೆ ಆಗಿದೆ. ಇಂದು ಅಭ್ಯರ್ಥಿಗಳು ಸಲ್ಲಿಸಿರುವಂತಹ ನಾಮಪತ್ರಗಳ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಸಂಜೆ ಕ್ರಮಬದ್ಧವಾದ ಮತ್ತು ತಿರಸ್ಕೃತ ನಾಮಪತ್ರಗಳ ಮಾಹಿತಿಯನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. ನಿನ್ನೆ ಕೊನೆಯ ದಿನ ಆಗಿತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲುವುದಕ್ಕೆ. 14 ಕ್ಷೇತ್ರಕ್ಕೆ 358 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ಸಂಜೆ ಒಳಗೆ ನಾಮಪತ್ರವನ್ನು ಪರಿಶೀಲಿಸಿ ಯಾವುದು ತಿರಸ್ಕೃತಗೊಂಡಿದೆ, ಯಾವುದು ಕರೆಕ್ಟ್ ಆಗಿದೆ, ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. ಈಗ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಆ 14 ಲೋಕಸಭಾ ಕ್ಷೇತ್ರಗಳ ಏನು ಅಭ್ಯರ್ಥಿಗಳು ಕೂಡ ಈಗ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಇವತ್ತು ಸಂಜೆ ಒಳಗೆ ಯಾವುದೆಲ್ಲ ನಾಮಿನೇಷನ್ ಓಕೆ ಆಗುತ್ತೆ, ತಿರಸ್ಕೃತ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪ್ರಕಟ ಮಾಡಲಾಗುತ್ತೆ. 2024 ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ರಾಜ್ಯದಲ್ಲಿ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಮುಕ್ತಾಯ ಆಗಿದೆ. ಕರ್ನಾಟಕದ 14 ಕ್ಷೇತ್ರಗಳಿಗೆ 358 ಅಭ್ಯರ್ಥಿಗಳು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಚುನಾವಣಾ ಅಖಾಡ ಈಗ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ಕಡೆ ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ನಿನ್ನೆ ಕೊನೆಯ ದಿನ ಆಗಿತ್ತು. ಕರ್ನಾಟಕದ 14 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುತ್ತೆ April 26. ಆ 14 ಕ್ಷೇತ್ರಗಳಿಗೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಸುಮಾರು 358 ನಾಮಪತ್ರ ಸಲ್ಲಿಕೆ ಆಗಿದೆ. ನಿನ್ನೆ ಕೊನೆಯ ದಿನ ಆಗಿತ್ತು. ನಿನ್ನೆ ಒಂದೇ ದಿನ 183 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದುವರೆಗೂ ಒಟ್ಟು 358 ಅಭ್ಯರ್ಥಿಗಳಿಂದ 492 ಉಮೇದುವಾರಿಕೆ ಸಲ್ಲಿಕೆ ಆಗಿದೆ. ಇಂದು ಅಭ್ಯರ್ಥಿಗಳು ಸಲ್ಲಿಸಿರುವಂತಹ ನಾಮಪತ್ರಗಳ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಸಂಜೆ ಕ್ರಮಬದ್ಧವಾದ ಮತ್ತು ತಿರಸ್ಕೃತ ನಾಮಪತ್ರಗಳ ಮಾಹಿತಿಯನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. ನಿನ್ನೆ ಕೊನೆಯ ದಿನ ಆಗಿತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲುವುದಕ್ಕೆ. 14 ಕ್ಷೇತ್ರಕ್ಕೆ 358 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ಸಂಜೆ ಒಳಗೆ ನಾಮಪತ್ರವನ್ನು ಪರಿಶೀಲಿಸಿ ಯಾವುದು ತಿರಸ್ಕೃತಗೊಂಡಿದೆ, ಯಾವುದು ಕರೆಕ್ಟ್ ಆಗಿದೆ, ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. ಈಗ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಆ 14 ಲೋಕಸಭಾ ಕ್ಷೇತ್ರಗಳ ಏನು ಅಭ್ಯರ್ಥಿಗಳು ಕೂಡ ಈಗ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಇವತ್ತು ಸಂಜೆ ಒಳಗೆ ಯಾವುದೆಲ್ಲ ನಾಮಿನೇಷನ್ ಓಕೆ ಆಗುತ್ತೆ, ತಿರಸ್ಕೃತ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪ್ರಕಟ ಮಾಡಲಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.